हाय हेलो गुड मॉर्निंग एल्लरिगू इवत्तु कडेबागलु अंत अल्लिगे होंटिवि सो अदक्किन्त मुंचे ई गाडिन रिव्यू माड्बिडोण अंत हू स्टॉप्ड यू निम्मन्न तडेदिरुववरु यारु सो नावु इदक्किट्टिरो हेसरु कल्कि अंत सो अदन्न रिव्यू माडकत्तीनि एदक्के रिव्यू माडकत्तीनि अंत नेसेसिटी एनप्प अंत अंद्रे इन्नोंदु स्वल्प दिनदाग कल्कि स्पोर्ट्स टूरर आगिरंगिल्ल इदु स्पोर्ट्स टूरर सेग्मेंट इदु सेमी फेरिंग गाडि बर्तैति सेमी फेरिंग इरतैति इदक्के सो इन्नोंदु स्वल्प दिनदाग एनागुत्त ಎಲ್ಲ ಎ ಡಿ ವಿ ಕಿಟ್ ಹಾಕ್ಸಕತ್ತೀವಿ ಇದಕ್ಕೆ ಅಡ್ವೆಂಚರ್ ಕ್ರಾಶ್ ಗಾರ್ಡ್ ಅಂತ ಆಮೇಲೆ ಫೋರ್ ಕ್ರೈಸರ್ಸ್ ಅಂತೆ ಅದೆಲ್ಲ ಹಾಕ್ಸಿ ಸೇಮ್ ನಮ್ಮ ಕರ್ಣ ಎಲ್ಲೆಲ್ಲಿ ಹೋಗ್ತಾನಲ್ಲ ಸೊ ಅಲ್ಲೆಲ್ಲ ಓಡಿಸಾಡ್ಬೇಕನ್ನೋದು ಪ್ಲಾನು ಅವು ಅವು ಅದೇ ಥರ ಮಾತಾಡತ್ವೆ ಅವು ಹಂಗೆ ಇರುತ್ತವೆ ಅವಕ್ಕೆ ಊರೊಂದು ಅಂದರೆ ನಾನೊಂದು ಅನ್ನೋದೇ ಅವಕ್ಕೆ ಕೆಲಸ ಅವಕ್ಕೆ ಸೊ ಅದಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಹಾಕ್ಸ್ಬಿಡಮ್ಮ ಅಂದ್ಕೊಂಡ್ವಿ ಅದು ಹಾಕ್ಸ್ಬಿಟ್ರೆ ಮತ್ತೆ ನಾನು ನಿಮ್ಗೆ ಸ್ಟಾಕ್ ಕಲ್ಕಿ ತೋರ್ಸೋಕೆ ಆಗಂಗಿಲ್ಲ ಇದರದು ಪವರ್ ಸ್ಪೆಕ್ಸ್ ಅದೆಲ್ಲ ಹೇಳಬೇಕಂದ್ರೆ 21.05 ಪಿ ಎಸ್ ಪವರ್ ಸಿಗ್ತೈತಿ ಆಮೇಲೆ 19 NM ಟಾರ್ಕ್ ಸಿಗ್ತೈತಿ ನಿಮ್ಗೆ ಆಮೇಲೆ ಇದ್ರದ್ದು ಇನ್ನೊಂದು ಅಡ್ವಾಂಟೇಜ್ ಏನಂದ್ರೆ ಲೋ ಎಂಡು ಮತ್ತು ಮಿಡ್ ಎಂಡ್ ಟಾರ್ಕ್ ಏನಾಯ್ತಲ್ಲ ಅನ್ನಾವು ತಗೊಡಿತ್ತ ಕೆಲವೊಬ್ಬರಿಗೆ ಟಾರ್ಕ್ ಅಂದ್ರೇನು ಪವರ್ ಅಂದ್ರೇನು ಈಗ ಗೊತ್ತಿರೋರ್ಗಲ್ಲ ಗೊತ್ತಿಲ್ಲದೆ ಇರೋರಿಗೆ ಟಾರ್ಕ್ ಅಂದರೆ ಎಷ್ಟು ಕೆಪಾಸಿಟಿ ಐತೆ ಅಂತ ಪವರ್ ಅಂದರೆ ಆ ವರ್ಕ್ ಕಂಪ್ಲೀಟ್ ಮಾಡೋಕೆ ಎಷ್ಟು ಟೈಮ್ ತೊಗೊಂಡಿವಿ ಅಂತ ಇವಾಗ ಒಂದು ಎಕ್ಸಾಂಪಲ್ ಕೊಡ್ತೀನಿ ಇವಾಗ ಜಿಮ್ಮಿಗೆ ಹೋದರೆ ಇವಾಗ ಒಂದು ಅವನೊಂದು 10 kg ಎತ್ಬೋದು ಅನ್ಕರಿ ಅವನದು ಕೆಪಾಸಿಟಿ ಇರೋದು 10 kg 10 kg ಮೇಲೆ ಎತ್ತಲ್ಲ ಅವನು ಅವನ ಕೆಪಾಸಿಟಿ ಇರೋದೇ 10 kg ಅನ್ಕರಿ ಅದು ಟಾರ್ಕ್ ಅಂತ 10 kg ಎತ್ತಕ್ಕೆ ಅವ್ನು ಟೈಮ್ ಎಷ್ಟು ತೊಗೊಂತಾನ ಸೊ ಅದು ಹಾರ್ಸ್ ಪವರು ಮತ್ತು ಟಾರ್ಕ್ನೇನೋ ಮಲ್ಟಿಪ್ಲೈ ಮಾಡಿ ರೆವಲ್ಯೂಷನ್ ಪರ್ ಮಿನಿಟ್ಸ್ ಒಳಗೆ ಹಾಕ್ತಾರೆ ಅಂದರೆ ನಾವೇನು ಆರ್ ಪಿ ಎಮ್ ಅಂತ ಕರಿತೀವಲ್ಲ ಸೊ ಅದರೊಳಗೆ ಹಾಕ್ತಾರೆ ಅದ್ರದ್ದು ಥಿಯರಿನೇ ಬೇರೆ ಐತೆ ಅದ್ರದ್ದು ಯಾವುದು ಬೆರ್ರಸ್ ಥಿಯರಮ ಯಾವುದೋ ಥಿಯರಮ್ ಒಳಗಿಂದ ಸೊ ಹಂಗೆ ಡಿಸ್ಕ್ರೈಬ್ ಮಾಡ್ತಾರೆ ಅದನ್ನ ದೊಡ್ಡ ಐಡಿಯಾಲಜಿ ನಮ್ದೇನ ಸಿದ್ಧಾಂತ ಇದೆ ಅಂತ ಇವ್ರ ಕಡೆದು ಕಾಂಪ್ಯಾಕ್ ಇರೋ ಸಿದ್ಧಾಂತಕ್ಕೆ ನಾವು ನೋಡದೇ ಇರೋ ಸಿದ್ಧಾಂತ ಇನ್ನೊಂದು ಅಡ್ವಾಂಟೇಜ್ ಹಂಗಂದ್ರೆ ಇದ್ರದ್ದು ಹ್ಯಾಂಡ್ಲ್ ಬಾರ್ ಒಂದು ಇದು ಒಂದು ಈ ಸೆಗ್ಮೆಂಟ್ ಒಳಗೆ ಬರೋದು R15 ಒಂದು ಕಾನ್ಫಿಡೆನ್ಸ್ ಯಾವ ಲೆವೆಲಿಗೆ ಕೊಡುತ್ತೆ ಅಂದರೆ ಫುಲ್ಲು ಅನಾಹುತ ಕಾನ್ಫಿಡೆನ್ಸ್ ಇವು ಎಲ್ಲ ಸಿಟಿ ಒಳಗೆ ಡಾಡ್ಜ್ ಮಾಡೋದಾಯ್ತು ನುಗ್ಸೋದಾಯ್ತು ಅದಕ್ಕೂ ರೆಡಿ ಇರ್ತೈತಿ ಹೈವೇ ಒಳಗೆ ಟೂರಿಂಗ್ ಮಾಡೋಕ್ಕೂ ರೆಡಿ ಇರ್ತೈತಿ ಬಟ್ ಇದ್ರದ್ದು ಹೆಂಗಂದ್ರೆ ಸ್ವಲ್ಪ ಪೋಶ್ಚರು ಕಮಿಟೆಡ್ ಅನಿಸಿತ್ತು ನನಗೆ ಸ್ವಲ್ಪ ಬಗ್ಬೇಕು ಅನಿಸ್ತೈತಿ ಕೆಲವೊಬ್ಬರಿಗೆ ಅಂದರೆ ಫುಟ್ ಪ್ಯಾಕ್ ಸ್ವಲ್ಪ ಹಿಂದೆ ಹೋಗ್ತಾವಲ್ಲ ಅಲ್ಲಿಗಲ್ಲಿಗೆ ಮ್ಯಾಚ್ ಆಗುತ್ತದು ಟೈರ್ ಸೆಕ್ಷನ್ ಅಂತ ಬಂತಂದರೆ ಫ್ರಂಟ್ 19x90 ಕೊಡ್ತಾನೆ ಇವು ಯಾವ ನೆಸೆಸಿಟಿ ಇಲ್ಲ ಸುಮ್ಮನೆ ನಾನು ಹಂಗೆ ಎಕ್ಸ್ಪ್ಲೇನ್ ಮಾಡೋಣ ಅಂತ ಹೇಳಕತ್ತೀನಿ ರೇರ್ ಅಂತ ಬಂತಂದ್ರೆ 120x80 ಏನೋ ಬರುತ್ತೆ ಟ್ಯೂಬ್ಲೆಸ್ ಎರಡು ಆಮೇಲೆ ಬ್ರೇಕ್ಗಳಂತರೂ ದೊಡ್ಡ ಲೆಕ್ಕ ಇದೆ ನನ್ನ ಕರ್ಣಂದು ಕಂಪೇರ್ ಮಾಡಿದರೆ ಕರ್ಣಾಗ ಅಂದರೆ ಎಕ್ಸ್ಪಲ್ಸಿಗೆಲ್ಲ ನಿಫಿನ್ ಬ್ರೇಕ್ಸ್ಗಳು ಕೊಟ್ಬಿಡೋಣ ಅಷ್ಟು ಕಾನ್ಫಿಡೆನ್ಸ್ ಬರೋಂಗಿಲ್ಲ ಸೊ ಇದ್ರದ್ದೆಲ್ಲ ಬೈಬ್ರೇ ಬ್ರೇಕ್ಸು ಅನ್ನಾಹುತ ಇವಾಗ ಯಮಹದವ್ರದ್ದು ಆಯಿತು ಇವ್ರದ್ದು ನೀವು ಯಾರ್ದೋ ತಗೋರಿ ಬೈಬ್ರೇ ಬ್ರೇಕ್ಸ್ಗಳು ಹಾಕಿ ಕೊಡೋಕತ್ತಾರೆ ಸೊ ನಿಫಿನ್ಗೆ ಬೈಬ್ರೇ ಕಂಪೇರ್ ಮಾಡಿದರೆ ಬೈಬ್ರೇ ಫಾರ್ ಬೆಟ್ರ್ ಅದು ಬಿಟ್ರೆ ಕಾರ್ಬೋರೇಟರ್ ಇಂಜನ್ ಇವಾಗಿನ ಲೆಕ್ಕ ಅದು ನೋಡಿದರೆ ನೀವು ಓಡಿಸಿದ್ರೆ ಗೊತ್ತಾಗುತ್ತೆ ಟಾರ್ಕ್ದು ಇದ್ರದ್ದು ಎಷ್ಟು ಡಿಫ್ರೆನ್ಸ್ ಐತೆ ಅಂತ ಎರಡನ್ನು ಎಳ್ದಾಗ ಗೊತ್ತಾಗ್ತೈತಿ ಇವನು ನಮ್ಮ ಗೌತಮ್ನು ಅಷ್ಟೇ ವಾ ಭಾಳ ಹುಡುಕಿ ಆಡ್ದ BS4 ಬೇಡ ನಂಗೆ BS3 ಬೇಕಂತ ಯಾಕಂದ್ರೆ BS3 ಒಳಗೆ ಏನು ಸಿಗುತ್ತಲ್ಲ ಅದು ರಾ ಪವರು ಅದು BS4ದಾಗೂ ಸಿಗಂಗಿಲ್ಲ ಆಮೇಲೆ BS6ದಾಗಂತರೂ ಕೇಳಕ್ಕೆ ಹೋಗ್ಬೇಡ್ರಿ ಸೊ ಇದು ಇಷ್ಟು ಗಾಡಿ ಇದು ಕಾನ್ಫಿಡೆನ್ಸ್ ಲೆವೆಲ್ ಅಂತರೂ ದೊಡ್ಡ ಲೆಕ್ಕ ಗಾಡಿ ಇದು ಅವಾಗ ಸ್ಟಾರ್ಟಿಂಗ್ದಾಗ ನನಗೂ ಆಸೆ ಇತ್ತು 220 ತಗೊಂಡು ಹಿಂಗೆ ಎ ಡಿ ವಿಕೆಟ್ ಹಾಕ್ಸ್ಬೇಕು ಇದಕ್ಕೆ ಅಂತ ಬಟ್ ಇರಲಿ ನಂದು ಕರಣ ಐತಿ ನಮ್ಮ ಗೌತಮ್ದು ಇದೇ ಐತಿ ಸೊ ನಡೀತೈತಿ ನಾನು ಅವನು ಎಲ್ಲಿ ಹೋದರೂ ಜೊತೆಗೆ ಹೋಗಿರ್ತೀವಿ ಸೊ ಕರಣ ಕಲ್ಕಿ ಜೊತೆಗೆ ಇರ್ತವೆ ನಾನು ಅವನು ಜೊತೆಗೆ ಇರ್ತೀವಿ ಗಾಡಿ ಎಕ್ಸ್ಚೇಂಜ್ ಮಾಡ್ಕೊಂತ ಓಡಿಸ್ತಿರ್ತೀವಿ ಇದ್ರದ್ದು ಕ್ರಾಶ್ ಗಾರ್ಡ್ ಏನು ಅದ್ರದ್ದು ಇನ್ಸ್ಟಾಲೇಷನ್ ಯಾಕಂದ್ರೆ ಥರ್ಡ್ ಪಾರ್ಟಿಯಿಂದ ತರಿಸಿರೋದು ನಾವು ಅಂದರೆ ಅಮೆಝಾನು ಫ್ಲಿಪ್ಕಾರ್ಟು ಹಂಗಲ್ಲ ಥರ್ಡ್ ಪಾರ್ಟಿ ವೆಬ್ಸೈಟ್ ಒಂದು ಈಗ ಲೂಬಿಯಾ HTZ ಅಂತ ಆ ಥರ ಕಸ್ಟಮ್ಸ್ ಬರ್ತಾವೆ ಸೊ ನಾ ಯಾವ್ದ್ರಾಗ ತರಿಸಿನಂತ ನಾನು ಇನ್ನೊಂದು ವೀಡಿಯೋದಾಗ ಹೇಳ್ತೀನಿ ಅದ್ರದ್ದು ಕಂಪ್ಲೀಟಾಗಿ ಇದು ಮಾಡೋದಿತ್ತಂದ್ರೆ ಹೆಂಗೆ ಆರ್ಡ್ರ್ ಮಾಡಬೇಕು ಸೊ ಹಂಗಿತ್ತಂದ್ರೆ ಆರ್ಡ್ರ್ ಮಾಡೋದು ಸಿಂಪಲ್ಲೆ ನೀವು ಅಮೆಝಾನ್ದಾಗ ಇದ್ರಾಗ ಹೆಂಗೆ ಆರ್ಡ್ರ್ ಮಾಡ್ತೀರಿ ಹಂಗೆ ಆರ್ಡ್ರ್ ಮಾಡ್ಕೊಬೇಕು ಅದಾದಮೇಲೆ ಯಾಕಂದ್ರೆ ಅವ್ರಿಗೆ ಸ್ಟಾರ್ಟಿಂಗೇ ಪೇಮೆಂಟ್ ಮಾಡಬೇಕು ಅದೇ ಪ್ರಾಬ್ಲಮ್ಮು ಎಲ್ಲರೂ ಹಿಂದೆ ಬೀಳೋದು ಅದಕ್ಕೆ
ಪೇಮೆಂಟ್ ಮಾಡಿಬಿಟ್ರೆ ಆರ್ಡ್ರ್ ಬರ್ತೈತೋ ಇಲ್ಲೋ ಅಂತ. ಸೊ ನಾವು ಆರ್ಡ್ರ್ ಮಾಡಿವಿ ನೋಡೋಣ ಇನ್ನೊಂದು ಎರಡು ದಿನದಾಗೆಲ್ಲ ಬರುತ್ತಾ ಅಂತ ಅಂದ್ಕೊಂಡಿವಿ. ಅದೊಂದು ಆತಂದರೆ ಮುಗಿದೋಗ್ಬಿಡತ್ತೋ. ಅದಾದಮೇಲೆ ಇನ್ನೊಂದು ಲಾಸ್ಟ್ ಒಂದು ಸಂಡೇ ಮಾರ್ಕೆಟ್ದು ವೀಡಿಯೋ ಮಾಡಿದ್ದೆ. ಸೊ ಆದರೆ ಕಮೆಂಟ್ದಾಗೆಲ್ಲ ಗಾಡಿಗಳು ಕೇಳಿರಿ, ಬಟ್ ನಾನು ಒಂದು ಇದು ಹಾಕಿರ್ತೀನಿ ಕಮ್ಯುನಿಟಿ ಇದ್ರೊಳಗೆ ಒಂದು ಪೋಸ್ಟ್ ಹಾಕಿರ್ತೀನಿ ಪೋಲ್ ಥರ. ಅದ್ರಾಗೆ ಒಂದು ಗಾಡಿ ಅಂತ ಮೆನ್ಷನ್ ಮಾಡಿರಿ. ಇವಾಗ ಆಲ್ಮೋಸ್ಟ್ ಕೇಳ್ತೀನಿ ಆ ಕಡೆ ಹೋದಾಗ ಕೇಳಿ ಕಮ್ಯುನಿಟಿ ಒಳಗೆ ಕಮ್ಯುನಿಟಿ ಇದ್ರೊಳಗೆ ರಿಪ್ಲೈ ಮಾಡೋಕೆ ನೋಡ್ತೀನಿ. ಮತ್ತು ಅದಕ್ಕೊಂದು ವೀಡಿಯೋ ಮಾಡಬೇಕು ಅಂತ ಏನು ಪ್ಲಾನ್ ಇಲ್ಲ. ಸೊ ಮಾಡೋಣಂತೆ ಯಾವ್ದಾನ ಒಳ್ಳೊಳ್ಳೆ ಬೈಕ್ಗಳು ಏನಾರ ಬಂತು. ನಾನು ಜಾವ ಆ ಥರದ್ದು ನೋಡೋಕತ್ತಿದ್ದೆ ರೆಟ್ರೋ ಬೈಕ್ಗಳು. ರೆಟ್ರೋ ಬೈಕ್ಗಳಲ್ಲಿ ಯಾವೂ ಇಲ್ಲ. ಇದ್ರದ್ದು ಸ್ವಲ್ಪ ಟಾಪ್ ಗೀಪು ಚೆಕ್ ಮಾಡಬೇಕಾಗಿತ್ತು. ಒಂದು ರೌಂಡ್ ಇದ್ರ ಕಡೆ ಒಂದು ಹೋಗಿ ಬಂದ್ಬಿಡೋಣ. ಪವರ್ ನೋಡ್ರಿ ಈಗ ಸುಮ್ಮನೆ ಹೋಗುತ್ತೆ, ನಿಮ್ದು ಏನು ಜಾಸ್ತಿ ಇದೇ ಇಲ್ಲ. ನುಗ್ಗುತ್ತೆ ಆರಾಮ್ಸೆ, ಯಾಕಂದ್ರೆ ಬೆಂಗಳೂರಿಂದ ಗಾಡಿ ತಂದಿದ್ದಲ್ಲ 130 ಡಬಲ್ ಆಗಿ ಬಂದಿರೋದವರು. ಇದೇ ರೇವ್ ಮ್ಯಾಚ್ ಮಾಡೋದಂದ್ರೆ, ಬಟ್ ರೇವ್ ಮ್ಯಾಚ್ ಮಾಡ್ಬೇಕಂದ್ರೆ ನಿಮಗೆ ಕಸ್ಟಮ್ ಇದೇ ಇರ್ಬೇಕು ನಿಮಗೆ. ಎಕ್ಸಾಸ್ಟ್ ಮಜ್ಜ ದೊಡ್ಡ ಲೆಕ್ಕ ಬರ್ತೈತಿ. ಅದ್ರಾಗ 2-stroke ಗಾಡಿಗಳು ಇದ್ರಂತರೂ ಬೆಣ್ಣೆ. ಸೌಂಡ್ ನಿಮಗೇನಾದರೂ ಗಾಡಿದ ಕೇಳಿತ್ತಂದರೆ ಸ್ವರ್ಗ. ಇದು ರೇವ್ ಮ್ಯಾಚಿಂಗ್ದು ಒಂದು ವೀಡಿಯೋ ಮಾಡಿದ್ದೆ, ಅದು ಸ್ಟಾರ್ಟಿಂಗ್ ಅಲ್ಲ ಅಬಡಾದಬಡಾದಬಡಾ ಆಗಿತ್ತದು. ಅದು ವಿಡಿಯೋದನ್ನ ಹಾಕಿರ್ತೀನಿ ರೇವ್ ಮ್ಯಾಚ್ ಮಾಡೋದು ಹೆಂಗ ಅಂತ. ಸೊ ಅದ್ರದ್ದು ಒಂದು ವಿಡಿಯೋ ನೋಡ್ಕೊರಿ. ಇದು ನಮ್ದು ಕಡೆಬಾಗಲ್ ಬ್ರಿಡ್ಜ್, ಇಲ್ಲಿಂದ ಮತ್ತೆ ರಿಟರ್ನ್ ಹೋಗ್ಬಿಡೋಣ. ಅಲ್ಲಿ ಕಾಫಿ ಕುಡಿಯೋದಂತ ಪ್ಲಾನ್ ಇತ್ತು, ಹಂಗೆ ಒಂದು ವಿಡಿಯೋ ಒಂದು ಮಾಡ್ಕೊಂಬಿಡೋಣ ಅಂದ್ಕೊಂಡು ಇದಕ್ಕೊಂದು ಬಂದೆ. ಸೊ ಇಷ್ಟು ಇವತ್ತಿಂದು ವಿಡಿಯೋ. ಶಾರ್ಟ್ ಸೆಕೆಂಡ್ ಬಂದ್ಬಿಟ್ಟಿನಿ ನಾನು. ಇದು ಗಾಡಿದು ಟೈಲ್ ತಡಿ ಒಂದು ಆಕ್ಷನ. ಇದ್ರದ್ದು ಲಿಂಕ್ ನಾ ಇದ್ರ ಏನೇನದು ಮಾಡಿಫಿಕೇಶನ್ ಮಾಡಿದ್ದು ಒಂದು ವೀಡಿಯೋ ಮಾಡ್ತೀನಿ. ಸೊ ಆದರೂ ಅದು ಏನು ನಾ ಕ್ರಾಶ್ ಗಾರ್ಡ್ ಅದೆಲ್ಲ ಅನ್ನಲ್ಲ, ಅದೆಲ್ಲ ಹಾಕ್ಸೋಮುಂದ ನಾನು ಎಲ್ಲದ್ರದ್ದು ಒಂದು ವೀಡಿಯೋ ಮಾಡಿ ಹಾಕ್ತೀನಿ. ಅದ್ರ ಕೆಳಗೆ ಡಿಸ್ಕ್ರಿಪ್ಷನ್ ಚೆಕ್ ಮಾಡಿಬಿಡ್ರಿ, ಎಲ್ಲ ಲಿಂಕ್ಗಳನ್ನು ಹಾಕಿರ್ತೀನಿ. ಸೊ ಅದೊಂದು ಎಕ್ಸಾಸ್ಟ್ ಒಂದು ಇದು ಏನೋ ಸಣ್ಣದೊಂದು ಪೈಪ್ ಅಂತ ಒಂದು ಹಾಕ್ಸಿದ್ವಿ. ಇದು ಫಾಗ್ ಲೈಟ್ ನಾನು ಒಂದು ಸರ್ತಿ ವೀಡಿಯೋ ಮಾಡಿ ಹಾಕಿದ್ದೆ. ಸೊ ಆ ಫಾಗ್ ಲೈಟ್ದೇನಾಗೈತಿ, ಆ ಲಿಂಕ್ ಒಳಗೆ ಡಿಸ್ಕಂಟಿನ್ಯೂ ಆಗಿ ಇದು ಬೇರೆ ಮಾಡಲೇಬಿಟ್ಟ. ಸೊ ನಾನು ಕರ್ಣಾಗ ಹಾಕ್ಸಿರೋದು ಇದಕ್ಕೂ ಏನಪ್ಪ ಅಂದರೆ ಹೀಟ್ ಸಿಂಕ್ ಅಂತಾರೆ ಇದಕ್ಕೆ ಹಿಂದಿಂದಕ್ಕೆ. ಸೊ ಇದು ನಾನು ಸ್ವಲ್ಪ ಉದ್ದ ಬರುತ್ತೆ, ಇದು ಸಣ್ಣದು ಬರುತ್ತೆ, ಬಟ್ ಪವರ್ ಔಟ್ಪುಟ್ ಎಲ್ಲ ಸೇಮ್, ಆಲ್ಮೋಸ್ಟ್ ಸೇಮೇ, ಏನೂ ಡಿಫ್ರೆನ್ಸ್ ಇಲ್ಲ. ಎಲೆಕ್ಟ್ರಾನ್ ಟರ್ಬೋದೇ ಇಲ್ಲಿ ಸೂಪರ್ ಅಂತ ಬರುತ್ತೆ, ಸೂಪರ್ 4X4 ಅಂತ ಐತಿ. ನಂದಕ್ಕೇನು ಸೂಪರ್ 4X4 ಅಂತ ಏನಿಲ್ಲ. ಸೊ ಇದು ಓವರಾಲ್ ಗಾಡಿದೇನಂತ. ಇವನು ಟ್ಯಾಂಕ್ ಕವರು ಇಲ್ಲೇ ಹಾಕ್ಸಿದೆ ಲೋಕಲ್ದಾಗೆ, ಎಷ್ಟು 250 ಹಾಕ್ಸಿದ್ನಂತ ಅಷ್ಟೇ. ಸೊ ಇದು ಈ ಗಾಡಿದು. ಸರಿ, ಇನ್ನೊಂದು ವೀಡಿಯೋದಾಗ ಸಿಗೋಣ. ವೀಡಿಯೋ ಏನಾದರೂ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.